ಗೋಳದ ಘನಫಲವನ್ನು ಕಂಡುಹಿಡಿಯುವುದು. ವ್ಯಾಸ 14 ಸೆಂಟಿಮೀಟರ್ ಇರುವ ಗೋಲದ ಘನಫಲವನ್ನು ಕಂಡುಹಿಡಿಯಿರಿ. ಅಂದರೆ ಒಂದು ಗೋಲ ಇದೆ, ಅದರ ವ್ಯಾಸ 14 ಸೆಂಟಿಮೀಟರ್ ಇದೆ. ಹಾಗಾದರೆ ಆ ಗೋಲದ ಘನಫಲವನ್ನು ಕಂಡುಹಿಡಿಯಿರಿ. ಇಲ್ಲಿ ಒಂದು ಗೋಲ ಇದೆ ಅಂತ ತಿಳ್ಕೊಳ್ಳೋಣ. ಈ ಗೋಲ ಅಂತಂದಾಗ 3-dimensional ಫಿಗರ್, ಇಲ್ಲೂ ಸಹ ಮೇಲ್ಭಾಗ ಎಲ್ಲ ಇರುತ್ತೆ ಈ ಗೋಲ. ಈ ಒಂದು ಗೋಲದ ಒಂದು ಘನಫಲವನ್ನು ನಾವು ಕಂಡುಹಿಡಿಬೇಕು. ಅದರ ವ್ಯಾಸ ಹೇಳಿದರೆ ಆ ವ್ಯಾಸ ಅಂದರೆ ಈ ಒಂದು ವ್ಯಾಸ, ಈ ಒಂದು ಗೋಲದ ವ್ಯಾಸ ಎಷ್ಟಪ್ಪ ಅಂದರೆ 14 ಸೆಂಟಿಮೀಟರ್ ಅಂತ ಅವರು ಆಲ್ರೆಡಿ ಕೊಟ್ಟಿದ್ದಾರೆ. ಹಾಗಾದರೆ ನಾವು ಘನಫಲವನ್ನು ಕಂಡುಹಿಡಿಬೇಕು. ಗೋಲದ ಘನಫಲವನ್ನು ಕಂಡುಹಿಡಿಯುವ ಸೂತ್ರ ನಮಗೆ ಗೊತ್ತಿದೆ. ವಿ ಇಸ್ ಈಕ್ವಲ್ ಟು 4/3 ಪೈ ಆರ್ ಕ್ಯೂಬ್. ಇಲ್ಲಿ ಆರ್ ಅಂತಕ್ಕಂಥದ್ದು ರೇಡಿಯಸ್, ತ್ರಿಜ್ಯ. ಇಲ್ಲಿ ಡಯಾಮೀಟರ್ ಕೊಟ್ಟಿದ್ದಾನೆ, ಡಿ ಇಸ್ ಈಕ್ವಲ್ ಟು 14 ಸೆಂಟಿಮೀಟರ್ ಕೊಟ್ಟಿದ್ದಾನೆ. ಹಾಗಾದರೆ ಆರ್ ಬೇಕು. ಆರ್ ಅಂದರೆ ಡಿ ಬೈ ಟು, ವ್ಯಾಸದ ಅರ್ಧದಷ್ಟು ಅಂದರೆ 14/2. 14/2 ಅಂದರೆ 7 ಸೆಂಟಿಮೀಟರ್ ಆಗುತ್ತೆ. ಈಗ ಈ ಒಂದು ವ್ಯಾಲ್ಯೂವನ್ನು ಈ ಒಂದು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋಣ. ವಿ ಇಸ್ ಈಕ್ವಲ್ ಟು 4/3 ಇಂಟು ಪೈ ಇಂಟು 7 ಕ್ಯೂಬ್. ಈಗ ಈ ಒಂದು ಇದನ್ನು ನಾವು ಪೈ ಬೆಲೆಯನ್ನು 3.14 ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಗುಣಿಸ್ಬೋದು, ಅಥವಾ 22/7 ಮಾಡಿಕೊಂಡು ಸಬ್ಸ್ಟಿಟ್ಯೂಟ್ ಮಾಡಿ ಆಮೇಲೆ ಅದನ್ನು ಸುಲಭೀಕರಿಸ್ಬೋದು. ಈಗ ನಾವು ಕ್ಯಾಲ್ಕುಲೇಟರ್ ಸಹಾಯದಿಂದ ಬಿಡಿಸಿದಾಗ, ನಾವು ಕ್ಯಾಲ್ಕುಲೇಟರ್ ಸಹಾಯದಿಂದ ಮಾಡಿದಾಗ ನೋಡಿ, 4/3 ಇಂಟು ಪೈ ಇಂಟು 7 ಕ್ಯೂಬ್, ಅದನ್ನು ಇದರ ಬೆಲೆ ಇಸ್ ಈಕ್ವಲ್ ಟು ವಿ ಇಸ್ ಈಕ್ವಲ್ ಟು 1436.755 ಬರ್ತಾ ಹೋಗ್ತದೆ. ಅಂದರೆ ವಿ ಇಸ್ ಈಕ್ವಲ್ ಟು ಅಪ್ರಾಕ್ಸಿಮೇಟ್ಲಿ 1436.8 ಕ್ಯೂಬಿಕ್ ಸೆಂಟಿಮೀಟರ್. ಅಂದರೆ ಈ ಒಂದು ಗೋಳದ ಒಂದು ಘನಫಲ, ಈ ಒಂದು ಗೋಳದ ಘನಫಲ ಎಷ್ಟಪ್ಪ ಅಂತಂದರೆ 1436.8 ಘನ ಸೆಂಟಿಮೀಟರ್ಗಳು ಆಗ್ತದೆ. ಅಂದರೆ ವ್ಯಾಸ 14 ಸೆಂಟಿಮೀಟರ್ ಇರುವ ಗೋಳದ ಘನಫಲ ಎಷ್ಟಪ್ಪ ಅಂದರೆ 1436.8 ಕ್ಯೂಬಿಕ್ ಸೆಂಟಿಮೀಟರ್.